ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಶಾಸಕ ಕಿರಣ್ ರಾಜಣ್ಣರ ವಿರುದ್ದ ಜೂನ್ 12ರಂದು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಹೋರಾಟವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಕೆಂಚಮಾರಯ್ಯ ಹೇಳಿದ್ದಾರೆ. ಬರುವ ಬುಧವಾರದಂದು ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ವಿರುದ್ದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಕೆಂಚಮಾರಯ್ಯ ಪ್ರಕಟಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಜಾತ್ಯತೀತ ಸ್ವಾಭಿಮಾನಿ ವೇದಿಕೆಯಡಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಕೆಂಚಮಾರಯ್ಯ ಮಾತನಾಡಿದರು. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ಬಗ್ಗೆ ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ಹಗುರವಾಗಿ ಮಾತನಾಡುವ ಬಗ್ಗೆ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶಿಸಿದ್ದನ್ನು ಕೆಂಚಮಾರಯ್ಯರವರು ತೀವ್ರವಾಗಿ ಖಂಡಿಸಿದರು. ರಾಜಣ್ಣರವರ ವರ್ತನೆಗೆ ಹಾಗೂ ನಡೆದುಕೊಳ್ಳುವ ರೀತಿಯನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳ ಮುಖಂಡರುಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆಂದು ಕೆಂಚಮಾರಯ್ಯ ಹೇಳಿದರು. ಪ್ರತಿಭಟನೆಯ ಬಿಸಿ ಮುಟ್ಟಿಸಲು ಎಲ್ಲಾ ರೀತಿಯಲ್ಲಿ ಸಜ್ಜಾಗುತ್ತಿದ್ದರೂ ಅನಿವಾರ್ಯವಾಗಿ ಜೂನ್ 12ರಂದು ನಡೆಯಬೇಕಾಗಿದ್ದ ಬೃಹತ್ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಕೆಂಚಮಾರಯ್ಯ ತಿಳಿಸಿದರು. ನಮ್ಮ ಈ ಪ್ರತಿಭಟನೆ ಯಾವುದೇ ಜಾತಿ ಪಕ್ಷದಲ್ಲಿ ಸರ್ವಾಧಿಕಾರಿ ಧೋರಣೆ ಪ್ರದರ್ಶಿಸಿದ ವ್ಯಕ್ತಿಯ ವಿರುದ್ದ ಅಷ್ಟೇ ಎಂದರು. ಮತ್ತು ಪೋಸ್ಟಿನ ಅಂದ್ರೆ ಆ ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ ಬಗ್ಗೆ, ಅವ್ರ ತಾಯಿ ಬಗ್ಗೆ ಮಾತಾಡಿದ ಬಗ್ಗೆ ನಮ್ಮೆಲ್ಲಾ ಸಮಾಜದವರು, ಕೇವಲ ದಲಿತರಿಗಲ್ಲ ಎಲ್ಲಾ ಸಮಾಜದವರಿಗೂ ನೋವಾಗಿ ಮತ್ತು ಬಹಳ ಬೇಸರ ಆಗಿದ್ದ ಬಗ್ಗೆ, ಆ ಸರ್ವಾಧಿಕಾರಿ ಧೋರಣೆ ಬಗ್ಗೆ, ಮತ್ತೆ ಯಾರಾದ್ರು ಪ್ರತಿಭಟನೆ ಮಾಡಿದ್ರೆ ಅವ್ರು ನಾಲ್ಕು ಸೀಳ್ತೀನಿ ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ಬಹಳ ಬೇಸರ ಆಗಿ ಅದೊಂದು ಹುಟ್ಟಿದ ಬಹಳ ಬೃಹತ್ ಆದ ಪ್ರತಿಭಟನೆ ಮಾಡಬೇಕಂದು 10ನೇ ತಾರೀಕು ಪ್ರಾರಂಭ ಮಾಡಬೇಕು ಅಂತಿದ್ವಿ. ಅನುಮತಿ ಸಿಗ್ಲಿಲ್ಲ, 11 ಸಿಗ್ಲಿಲ್ಲ. ಹೀಗೆ ಅನೇಕ ಕಾರಣಗಳಿಂದ ಈ ಇತ್ತೀಚಿನ ಬೆಳವಣಿಗೆ ಗೊತ್ತಿದೆ. ಅವ್ರು ಯಾರು ಇದರ ಮಾಡಿದ ಬಗ್ಗೆ ಕಾಂಗ್ರೆಸ್ ಕಚೇರಿಗೆ ಹೋಗಿ ಪಬ್ಲಿಕ್ ಆಗಿ ವಿಷಾದವನ್ನ ವ್ಯಕ್ತಪಡಿಸಿದ ಬಗ್ಗೆ ಇದೇನೋ ಕಾರಣದಿಂದ ಈಗ ನಾವು 12ನೇ ತಾರೀಕು ಇಟ್ಕೋಬೇಕು ಅಂತ ಇದ್ವಿ. ಆದ್ರೆ ಅನಿವಾರ್ಯ ಕಾರಣದಿಂದ ಮುಂದಿನ ನಾವು ಇದನ್ನ ಮುಂದೂಡ್ತಾ ಇದ್ದೀವಿ ತಾತ್ಕಾಲಿಕವಾಗಿ ಮುಂದೂಡ್ತಕ್ಕಂಥದ್ದು. ಇದು ಈ ಪ್ರತಿಭಟನೆಯಿಂದ ಈ ಸಮಾಜಕ್ಕಾಗ್ಲಿ ಬೇರೆ ಸಮಾಜಕ್ಕಾಗ್ಲಿ ಅಥವಾ ಒಂದು ಸರ್ವಾಧಿಕಾರಿ ಯಾರೇ ಆಗ್ಲಿ ಈ ತರ ಮಾತಾಡೋರಿಗೆ ಉಗ್ರವಾಗಿ ಖಂಡಿಸ್ತಕ್ಕಂಥ ವ್ಯವಸ್ಥೆಗೋಸ್ಕರ ಎಲ್ಲ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೆ ಯಾವುದೇ ಒಂದು ಅಡೆತಡೆ ಇಲ್ಲ. ತಾತ್ಕಾಲಿಕವಾಗಿ ಈ 12ನೇ ತಾರೀಕನ್ನ ಮುಂದೂಡ್ತಾ ಇದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಮುಖಂಡರುಗಳಾದ ನಾರಾಯಣಮೂರ್ತಿ, ನರಸಿಂಹಪ್ಪ, ವಾಲಿಚಂದ್ರು, ದಿನೇಶ್, ಅತಿಕ ಅಹಮ್ಮದ್, ಚಂದ್ರಶೇಖರ್ ಗೌಡ, ಹೆಚ್ಎನ್ ದೀಪಕ್, ಕೊಂಡವಾಡಿ ಚಂದ್ರಶೇಖರ್, ಟಿಎಸ್ ತಾರಣೇಶ್ ಮತ್ತಿತರರು ಪಾಲ್ಗೊಂಡಿದ್ರು. ನಾನು ನೆಟ್ಟಿ ಬೆಳೆಸಿದ ಗಿಡ ಮರಗಳನ್ನ ಕಡಿಯಲು ಬಿಡುವುದಿಲ್ಲ ಎಂದು ಗುಬ್ಬಿ ತಾಲೂಕಿನ ಚನ್ನಶೆಟ್ಟಿ ಹಳ್ಳಿಯಲ್ಲಿ ಸಾಲುಮೂರ್ತ ತಿಮ್ಮಕ್ಕ ತಿಳಿಸಿದ್ದಾರೆ. ನನಗೆ ಜನ್ಮ ಕೊಟ್ಟ ಗುಬ್ಬಿ ತಾಲೂಕಿನಲ್ಲಿ ಸಮೃದ್ಧಿ ಸಂತೋಷ ತುಂಬಿರಲಿ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಲುಮರದ ತಿಮ್ಮಕ್ಕ ತಿಳಿಸಿದ್ರು. ಗುಬ್ಬಿ ತಾಲೂಕಿನ ಚನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಸಾಲುಮರದ ತಿಮ್ಮಕ್ಕನವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾನು ಹಾಕಿದ ಮರಗಳನ್ನು ಕಡಿಯುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಇದರ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿರವರ ಜೊತೆ ಮಾತುಕತೆ ನಡೆಸಿದ್ದು ಅವರು ಕಡಿಯುವುದಿಲ್ಲ ಎಂದು ನನಗೆ ಭರವಸೆ ನೀಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಗಿಡಗಳನ್ನು ಬೆಳೆಸುವ ಮನಸ್ಸು ಮಾಡಬೇಕು, ಇದರಿಂದ ನಮ್ಮ ಜೀವನ ಉಳಿಯುತ್ತದೆ ಎಂದು ತಿಳಿಸಿದರು. ಕುಮಾರಸ್ವಾಮಿ ಕುಮಾರಸ್ವಾಮಿ ನಾವು ಮಾತಾಡ್ತೀವೋ ನೀನ್ಯಾಕ ಬಂದೆ ಅಂತ. ಆಯ್ತು ಸರಿ, ನೀವು ಇರ್ಬೇಕು, ನಾವು ಇರ್ಬೇಕು, ನಿಮ್ಮ ಪರಮೇಶ್ವರಪ್ಪ ಎಲ್ಲರೂ ಇದ್ರಲ್ವ ನ್ಯಾಯ ನಾವು ಕಳಿಸಲ್ಲ ಮರ ಅದಕ್ಕೆ ಅದು ಮೇಲೆ ಕಳೆಯೋದು ನಿಮ್ಮಂತ ಅದು ಮೇಲೆ ಕಳೆದ್ರೆ ಏನು ಮಾಡ್ತೀರೋ ಒಂದು ಅಡ್ಗೊಳ್ಳೋ ಮನೆ ತಂದಿದ್ದು ನಾನು ಮೊದಲ ತೊಂದರೆ ಇರೋದ್ರಲ್ಲಿ ನ್ಯಾಯ ಕೊಟ್ಟಿದ್ದೀನಿ ಮಾತಾಡಿದ್ದೀನಿ. ಯಾರು ಕಡಿಯಕ್ಕೆ ಹೋಗು ಬೆಳೆಸ್ಬೋದಿನ್ನು. ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ತಿಮ್ಮಕ್ಕ ನಂದೇವ ದೊಡ್ಡ ಮನಸ್ಸಿನ ವ್ಯಕ್ತಿ, ನಮ್ಮ ಜೊತೆಯಲ್ಲಿರುವುದು ನಮ್ಮ ಪುಣ್ಯ. ನಮ್ಮ ಸರ್ಕಾರ ಮೊದಲ ಹಂತದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣ ನೀಡುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಮೊದಲಿಗೆ 30 ಸೀಟು ನೀಡುತ್ತಿದ್ದು ನಂತರದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಶಿಕ್ಷಣ ನೀಡಲು ಬದ್ದವಾಗಿದ್ದೇವೆ ಎಂದು ತಿಳಿಸಿದರು.
ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಒಂದು ಒಳ್ಳೆ ಪರಿಕಲ್ಪನೆ ಇಟ್ಟುಕೊಂಡು ಪ್ರಾರಂಭ ಮಾಡಿದ್ದಾರೆ. ಅದರ ಮುಖ್ಯ ಉದ್ದೇಶ ಅಂತಂದರೆ ಗ್ರಾಮಗಳಿಗೆ ಹೋದರೆ ಗ್ರಾಮದ ಪ್ರಸನ್ನ ಕ್ಯಾಮ್ರಾ ಹಿಂದೆ ತಕ್ಕಳಪ್ಪ ಸಂಕಷ್ಟಗಳು ಮತ್ತು ಅವರ ಏನೇನು ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದು ಊರಿಂದು ಮತ್ತು ಜನರ ಕಷ್ಟಗಳು ಸ್ವತಃ ನೋಡಲಿಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಪರಿಹಾರ ಮಾಡಲಿಕ್ಕೆ ಒಂದು ಕಾನೂನುಗಳನ್ನು ತರಲಿಕ್ಕೆ ಬಡವರ ಪರವಾಗಿರ್ತಕ್ಕಂಥ ಕಾನೂನುಗಳನ್ನ ರಚನೆ ಮಾಡಲಿಕ್ಕೆ ಇವೆಲ್ಲವಕ್ಕೂ ಒಳ್ಳೆಯ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಗ್ರಾಮ ವಾಸ್ತವ್ಯವನ್ನು ಅವರು ಪ್ರಾರಂಭ ಮಾಡಿದರು. ಅದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಅನೇಕ ಹಳ್ಳಿಗಳು ಅದರಿಂದ ಮುಖ್ಯಮಂತ್ರಿಗಳು ಹೋಗ್ತಾರೆ ಅನ್ನೋ ಕಾರಣದಿಂದ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣಿಂದೆ ಇರ್ತಕ್ಕಂಥದ್ದು. ಅದೊಂದು ಒಳ್ಳೆಯ ಕಾರ್ಯಕ್ರಮ, ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದನ್ನು ನಮ್ಮ ಜಿಲ್ಲೆ ಒಳಗೆ ಮಾಡ್ತಕ್ಕಂಥದ್ದನ್ನ ಅವರು ಇಂಟೀರಿಯರ್ ಉತ್ತರ ಕರ್ನಾಟಕ ಭಾಗದಿಂದ ಫಸ್ಟ್ ಪ್ರಾರಂಭ ಮಾಡ್ತಾ ಇದ್ದಾರೆ, ಅಫಜಲ್ಪುರ ಇದರಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಮುಗಿದ ಮೇಲೆ ನಮ್ಮಲ್ಲಿ ನಾವು ಮುಖಂಡರಾದ ಭೈರಪ್ಪ, ಪ್ರಸನ್ನ ಕುಮಾರ್, ನಾಗಣ್ಣ, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಶಿವಕುಮಾರ ಸ್ವಾಮೀಜಿಗಳ ಕಾಯಕತತ್ವ ಇಂದಿನ ಸಮಾಜಕ್ಕೆ ಆದರ್ಶ ಆಗಿದ್ದು ಬೀದರ್ ಕಸಬಾ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ತಿಳಿಸಿದ್ದಾರೆ. 12ನೇ ಶತಮಾನದಲ್ಲಿ ಕಾಯಕ ಜೀವಿಗಳು ಒಂದುಗೂಡಿ ಶರಣ ಸಂಕುಲ ಎಂಬ ನವ ಸಮಾಜ ನಿರ್ಮಾಣ ಮಾಡಿದ್ರು. ಅಂದು ಜಾತಿಗಳಿಗೆ ಮನ್ನಣೆ ಇರಲಿಲ್ಲ, ಬದಲಾಗಿ ಮಾನವರು ಒಂದೇ ಎಂಬ ಸಂದೇಶ ಸಾರಿದ್ರು ಎಂದು ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಪ್ರಕಾಶ್ ಸುಖಾಲಿ ತಿಳಿಸಿದ್ರು. ತುಮಕೂರಿನ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂ ಬೋಧಕೇತರ ನೌಕರರ ಸಂಘದ ನೇತೃತ್ವದಲ್ಲಿ ನಡೆದ ಶ್ರೀವಾಸವ ಜಯಂತಿ ಹಾಗೂ ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ ಗುರುವಂದನ ಕಾರ್ಯಕ್ರಮದಲ್ಲಿ ಮಾತನಾಡಿ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ವಚನಕಾರರು ಅಕ್ಷರ ಕ್ರಾಂತಿ ಮೂಡಿಸಿದ್ರು, ಜೊತೆಗೆ ನಮ್ಮ ಅನುಭವಗಳನ್ನು ವಚನಗಳಾಗಿ ರೂಪಿಸಿ ಮಾನವ ಕುಲಕ್ಕೆ ಉತ್ತಮ ಸಂದೇಶ ರವಾನಿಸಿದ್ರು. ನಿಸರ್ಗ ಪರವಾದ ಕಾಯಕರ ಬಗ್ಗೆ ತಿಳಿಸಿ ಸುಂದರ ಸಮಾಜ ನಿರ್ಮಾಣಕ್ಕೆ ಮುಂದಾದ್ರು ಎಂದು ತಿಳಿಸಿದ್ರು. ಸಿದ್ಧಗಂಗಾ ಮಠದತ್ತ ಇಡೀ ವಿಶ್ವವೇ ನೋಡುವಂತಾಗಿದ್ದು ಸಿದ್ಧಗಂಗಾ ಶ್ರೀಗಳ ಕಾಯಕ ತತ್ವವೇ ಕಾರಣವಾಗಿದೆ. ಸ್ವಾಮೀಜಿರವರ ಜೀವನ ಬಸವಣ್ಣನವರ ಜೀವನಕ್ಕೆ ಹತ್ತಿರವಾಗಿತ್ತು. ಅಹಂಕಾರ ಸ್ವಜಾತಿ ಪ್ರೇಮ ಎಂದು ವಿಭಜಿಸುತ್ತಿದೆ. ಇದರ ಮಧ್ಯೆ ಎಲ್ಲವನ್ನ ಸಮಾಜಕ್ಕಾಗಿ ನೀಡುವ ಬಡವರ ಉದ್ದಾರಕ್ಕಾಗಿ ಬದುಕಿದ ಸಿದ್ಧಗಂಗಾ ಶ್ರೀಗಳು ನಮಗೆಲ್ಲ ಆದರ್ಶ ಎಂದರು. ಸಿದ್ಧಗಂಗಾ ಮಠದಲ್ಲಿ ದಶಕಗಳಿಂದ ಉರಿಯುತ್ತಿರುವ ಒಳೆ ಕೆಟ್ಟಿಲ್ಲ, ಜ್ಞಾನದ ಜ್ಯೋತಿ ಆರಿಲ್ಲ, ಕಾಯಕ ಮಾಡುತ್ತಿರುವ ಕೈಗಳಿಗೆ ದನಿವಾಗಿಲ್ಲ. ಸಿದ್ಧಗಂಗಾ ಶ್ರೀಗಳು ಇಷ್ಟಲಿಂಗ ಪೂಜೆ, ಜಂಗಮ ಪೂಜೆ ಮಾಡಿ ದೇವರಿಗೆ ಹತ್ತಿರವಾಗಿದ್ದಾರೆ. ಅವರು ತೋರಿರುವ ಮಾರ್ಗದರ್ಶನದಲ್ಲಿ ನಾವು ಇಂದು ಸಾಗಬೇಕಿದೆ ಎಂದು ತಿಳಿಸಿದರು. ನಾವು ಈ ವಚನ ಬರೆದದ್ದು ಅದ್ಭುತದ ಹಿನ್ನೆಲೆ ನೋಡಿದಾಗ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಅಕ್ಷರ ಜ್ಞಾನವೇ ಇರಲಾರದಂಥವರು ಅಕ್ಷರ ಕಲಿತು ಯಾವ ರೀತಿ ವಚನ ರಚನೆ ಮಾಡಿದ್ರು, ಅವರ ಜ್ಞಾನ ಯಾವ ಮಟ್ಟಕ್ಕೆ ಏರಿತ್ತು ಅದನ್ನು ನಾವು ತಿಳ್ಕೊಬೇಕು ಅಂತ. ಅಂತ ಅಕ್ಷರ ಜ್ಞಾನವನ್ನು ಅದ್ಭುತ ಸಾಧನೆ ಮಾಡಿದಂಥವರಾಗಿದ್ದರು ಎಂಬುದು ನಾವು ಮೊದಲು ಕಾಣಬಹುದು. ಈ ವಚನದ್ದು ನಾವು ಅರ್ಥ ಮಾಡಬೇಕಾದ್ರೆ ನಾವು ತಿಳ್ಕೋಬೇಕು, ಗುರುದರ್ಶನವಾದದ್ದು ಮರೆಯಬೇಕು, ಲಿಂಗವಾದದ್ದು ಮರೆಯಬೇಕು ಅಂತ ಹೇಳಿದ್ರೆ ಅಂದ್ರೆ ನಾವು ಸಹಜವಾಗಿ ಎಲ್ಲ ಬಿಟ್ಟು ಬರೀ ಧ್ಯಾನ ಮಾಡ್ಕೊತೆ ಕೂಡಂತಾರ, ಸ್ವಲ್ಪ ಕಾಯಕನೇ ಮಾಡಂತಾರ, ಲಿಂಗ ಪೂಜೆ ಬೇಡಂತಾರ ಅಂತ ಹೇಳಿ ನಾವು ಅರ್ಥ ಮಾಡ್ಕೊತೀವಿ ಸಹಜವಾಗಿ. ಆದ್ರೆ ಅದ ಹಂಗಲ್ಲ, ಅವರು ನಿಸರ್ಗ ಪರವಾದ ಕಾಯಕದ ಮಹತ್ವ ತಿಳಿಸಿಕೊಡೋದಕ್ಕಾಗಿ ಈ ರೀತಿ ಹೇಳ್ತಾರೆ. ವಚನಗಳು ಬಹಳ ರಹಸ್ಯವಾದಂತಹ ವಚನಗಳು, ಬಹಳ ಸೂಕ್ಷ್ಮತೆಯಿಂದ ಒಳಗೋಗ್ತವೆ. ನಾವು ಯಾವ ರೀತಿ ಸಹಜವಾಗಿ ಅರ್ಥ ಮಾಡ್ಕೊಳ್ತೀವೋ ಅದು ಯಾವ್ಯಾವ ರೀತಿ ಬಾಳೆಗಿಂಡಿನ ತರ ಬಿಸ್ತಾ ಹೋಗ್ತವೆ ವಚನಗಳು. ಹಾಗೆ ಈ ವಚನ ನೋಡಿದಾಗೆ ನಿಸರ್ಗಪರವಾದ ಕಾಯಕದ ಮೇಲೆ ನಿಂತ ಈ ಬಸವ ದರ್ಶನವನ್ನು ಮಾರಯ್ಯನವರು ಯಾವ ರೀತಿ ಅಪ್ಪಿಕೊಂಡಿದ್ರು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾಯಕವೇ ಎಲ್ಲದಕ್ಕೂ ಆಧಾರ, ಕಾಯಕವಿಲ್ಲದಿದ್ರೆ ಲಿಂಗ ಇಡೀ ಲೋಕನೇ ನಿಷ್ಕ್ರಿಯವಾಗ್ತದೆ ಅಂತ, ಕಾಯಕ ಇದ್ರೆ ಎಲ್ಲವೂ. ಅದಕ್ಕಾಗಿ ಗುರು ಲಿಂಗ ಮತ್ತು ಜಂಗಮರು ಆಧಾರ, ಈ ಕಾಯಕ ನಿಷ್ಕ್ರಿಯವಾದರೆ ಗುರು ಲಿಂಗ ಜಂಗಮ ಎಲ್ಲವೂ ಆಧಾರವಿರುವಂತಾಗ್ತದೆ, ನಿಷ್ಕ್ರಿಯವಾಗ್ತದೆ. ಇದೇ ವೇಳೆ ನಿವೃತ್ತ ನೌಕರರನ್ನ ಸನ್ಮಾನಿಸಿ ಬೀಳ್ಕೊಡಲಾಯಿತು, ಪ್ರತಿಭಾವಂತ ಮಕ್ಕಳನ್ನ ಪುರಸ್ಕರಿಸಲಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ, ಎಸ್ಐಟಿ ನಿರ್ದೇಶಕ ಡಾ ಚನ್ನಬಸಪ್ಪ, ಸಿಒ ಡಾ ಶಿವಕುಮಾರಯ್ಯ, ಪ್ರಾಂಶುಪಾಲ ಡಾ ಕೆಪಿ ಶಿವಾನಂದ್, ಬೋಧಕೇತರರ ನೌಕರರ ಸಂಘದ ಅಧ್ಯಕ್ಷ ರೇಣುಕಯ್ಯ, ಕಾರ್ಯದರ್ಶಿ ಜಿಎಚ್ ಮೋಹನ್ ಕುಮಾರ್, ಖಜಾಂಚಿ ಗುರು ಚನ್ನಬಸಪ್ಪ ಇತರರು ಇದ್ದರು. ಸಿಡಿಲು ಹೊಡೆದು ಅಸ್ವಸ್ಥರಾದ ವ್ಯಕ್ತಿ ಶ್ರೀನಿವಾಸಪುರದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಿಡಿಲು ಹೊಡೆದು ವ್ಯಕ್ತಿಯೋರ್ವ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ.
ಶ್ರೀನಿವಾಸ್ಪುರ ತಾಲೂಕಿನ ಕೋಡಿಜರ್ವು ಗ್ರಾಮದಲ್ಲಿ ಕಳೆದ 20 ದಿನಗಳಿಂದ ವರುಣ ಅಬ್ಬರಿಸುತ್ತಿದ್ದಾನೆ. ಅದೇ ರೀತಿ ಕಳೆದ ರಾತ್ರಿ ಜೋರು ಮಳೆ ಹಾಗೂ ಗಾಳಿ ಸಂದರ್ಭದಲ್ಲಿ ಸಿಡಿಲು ಹೊಡೆದಿದ್ದ. ನಾರಾಯಣಸ್ವಾಮಿ ಎಂಬುವರ ಮನೆಗೆ ಸಿಡಿಲು ಹೊಡೆದಿದ್ದ. ಮನೆಯಲ್ಲಿದ್ದ ನಾರಾಯಣಸ್ವಾಮಿ ತೀವ್ರ ಅಸ್ವಸ್ಥರಾದ ಕಾರಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾರಾಯಣಸ್ವಾಮಿ ಕುಟುಂಬಸ್ಥ ವೆಂಕಟೇಶ್ ಮಾತನಾಡಿ, ಈ ಘಟನೆ ನಮ್ಮ ಮನೆಯನ್ನ ಆವರಿಸಿರುವ ಅರಳಿ ಮರದಿಂದ ಸಂಭವಿಸಿದ್ದು, ಇದನ್ನ ತೆಗೆದು ಹಾಕುವಂತೆ ಕಳೆದ 5 ವರ್ಷಗಳಿಂದ ದಳಸನೂರು ಗ್ರಾಮ ಪಂಚಾಯತ್ಗೆ ಹಾಗೂ ತಾಲೂಕು ಕಚೇರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಸಿಡಿಲು ಬಿದ್ದು ಮನೆಗೆ ತುಂಬಾ ಹಾನಿ ಇದೆ. ಮನೆ ಹತ್ರ ಅರಳಿ ಮರ ಇದೆ ದೊಡ್ಡದ್ದು, ಅದನ್ನ ಅವ್ರಿಗೆ ಬೇರೆ ಹೋದದ್ದು. ಆದ್ರೆ ಅವ್ರಿಗೆ ಹೇಳ್ತಿದ್ರು ಅವ್ರು ಯಾವುದೇ ಕಾರಣಕ್ಕೂ ಮರನ ರಿಮೂವ್ ಮಾಡ್ತಿಲ್ಲ. ಅದರಿಂದ ಇವಾಗ ನಮ್ಗೆ ತುಂಬಾ ತೊಂದರೆ ಆಗಿದೆ. ಮನೆಗೆ ಓರ್ ಬಿದ್ದು ಮತ್ತೆ ಒಳಗಡೆ ನಮ್ಮ ತಂದೆ ಅವ್ರಿಗೆ ತುಂಬಾ ಸಹಾಯಕ್ಕಾಗಿ ಈಗ ಗವರ್ನಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಇದ್ರ ಮುಂಚೆನೆ ಸುಮಾರು ಸಲ ಅವ್ರು ತಿಳಿಸ್ಕೊಂಡಿದೀವಿ, ಅವ್ರು ಯಾವುದೇ ಕಾರಣಕ್ಕೂ ನಮ್ಮದು ಮರ ನಾವು ತೆಗಿಯಕ್ಕಾಗಲ್ಲ, ನಮ್ಮ ಮರದ ಕೆಳಗಡೆ ಹಾಕಿ ನಮ್ಮ ಮನೆ ಕಟ್ಟಿದ್ದಾರೆ, ನಮ್ಮದೇ ರೀತಿಯಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಈ ತರ ಅದು ಪಕ್ಷದಲ್ಲೇ ಕಂಪ್ಲೇಂಟ್ ಮಾಡಿದ್ದೀನಿ, ಈ ಕಚೇರಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ಅವರು ರಾಜಕೀಯ ಒತ್ತಡದಿಂದ ಹಾಕ್ಸ್ಬಿಟ್ಟು ನಮಗೆ ಯಾವುದೊಂದಕ್ಕೂ ನಮಗೆ ಸಹಾಯ ಮಾಡ್ತೀರಾ ಮಾಡ್ತೀರ. ಯಾರು ಮನೆ ಮರ ಯಾರು ಮರ ಬಂದ್ಬಿಟ್ಟು ಎಡಬಲ್ಲಿ ಅಂಬರೀಶ್ ಅಂತ ಹೇಳಿದ್ರೆ ಸಣ್ಣಪ್ಪು ಗೋಪಾಲಪ್ಪ ಅಂತ ಅವ್ರು ಕೇಳಿದ್ರೆ ನಮ್ಮದ್ ಮರ ನಾವು ಯಾಕೆ ತೆಗಿಬೇಕು ತೆಗಿಯಲ್ಲ ಅಂತ ನಮ್ಮ ಮೇಲೆ ರಿಟರ್ನ್ ಆವಾಜ್ ಹಾಕ್ತಿದ್ದಾರೆ. ನಿಮ್ಮ ಪಂಚಾಯತ್ ಪಂಚಾಯತಿ ದರ್ಶನದ ಪಂಚಾಯತಿಯಲ್ಲೂ ಕಂಪ್ಲೇಂಟ್ ಮಾಡಿದ್ವಿ, ಅವರು ಯಾವ್ದೊಂದು ಆಕ್ಷನ್ ತಗೊಳ್ಳಿಲ್ಲ. ಯಾರು ಕಂಪ್ಲೇಂಟ್ ಮಾಡಿದ್ರು? ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಕೊಂಡಿದ್ದೀವಿ. ಹಾಗೆ ಪಿ ಡಿ ಅವರು ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಪಿ ಡಿ ಹೆಸರು ಈಗ ಪ್ರೆಸೆಂಟ್ ಇದ್ದಾರೆ, ಬಟ್ ಓಲ್ಡ್ ಒಂದು ಕೊಟ್ಟಿದ್ದು ಸುಮಾರು ಸಲ ಕೊಟ್ಟಿದ್ದೀವಿ. ಅವರು ಈಗ ರಿಟೈರ್ಡ್ ಇವರಾಗಿ ಟ್ರಾನ್ಸ್ಫರ್ ಆಗಿರುತ್ತಾರೆ. ದಬಸ್ಪೇಟೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘಟನೆಯಿಂದ ಗಿಡ ನೆಡಲಾಯಿತು. ವಿಶ್ವ ಪರಿಸರ ದಿನದ ಅಂಗವಾಗಿ ದಬಸ್ಪೇಟೆಯ ಅನ್ನಪೂರ್ಣೇಶ್ವರಿ ಬಡಾವಣೆಯಲ್ಲಿ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಗಿಡ ನೆಟ್ಟು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ರು. ನೇರಳೆ, ಬೇವು, ಗಸಗಸೆ ಸೇರಿದಂತೆ ಹತ್ತಾರು ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿಯ ಬಗ್ಗೆ ಬಡಾವಣೆಯ ಸಾರ್ವಜನಿಕರಲ್ಲಿ ಪರಿಸರ ಉಳಿಸಿ ಬೆಳೆಸಿ ಎಂಬ ಸಂದೇಶವನ್ನೊತ್ತು ಅರಿವು ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ನಳಿನಾ ಮಾತನಾಡಿ, ಈಗಿನ ಆಧುನಿಕ ಯುಗದಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಹಲವಾರು ಗಿಡ ಮರಗಳನ್ನು ನಾಶಪಡಿಸುತ್ತಿದ್ದಾರೆ. ಗ್ರಾಮದ ಹಾಗೂ ಪಟ್ಟಣದ ಪರಿಸರ ರಕ್ಷಣೆಗೆ ಪ್ರತಿಯೊಬ್ಬರ ಕರ್ತವ್ಯ. ಈ ನಿಟ್ಟನಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ನಮ್ಮ ಪಟ್ಟಣದ ಬಡಾವಣೆಯನ್ನು ಆಯ್ಕೆ ಮಾಡಿ ಹತ್ತಾರು ಗಿಡಗಳನ್ನು ನೆಟ್ಟು ಅದರ ಪಾಲನೆ ಪೋಷಣೆ ಬಗ್ಗೆ ಬಡಾವಣೆಯ ಜನರಲ್ಲಿ ಅರಿವು ಮೂಡಿಸಲು ಪ್ರಯತ್ನಿಸಿದ್ದೇವೆ ಎಂದರು. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಶ್ರೀ ಶಕ್ತಿ ಸಂಘದ ವತಿಯಿಂದ ನಾವು ಹೋದ ವರ್ಷನೂ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ವಿ. ನಾವೊಂದು 4-5 ಗಿಡ ಊಣಿದ್ವಿ, ಪ್ಲಸ್ ಎಲ್ಲರಿಗೂ 2-2 ಗಿಡ ಅಂಥೇಳಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ. ಸೊ ಅದೇ ಥರ ಈ ಸತಿನೂ 5-6 ಗಿಡ ಊಣಿದ್ದೀವಿ. ಆಮೇಲೆ ಹೋದ ವರ್ಷದ್ದೂ ಹಾಗೆ ಬಿಟ್ಟಿಲ್ಲ, ಪ್ರತಿ ಸರಿ ಹೋಗಿ ನೋಡ್ಕೊಂಡು ಬಂದು ಹೇಗೆ ಬೆಳೆದಿದೆ ಎಲ್ಲ ನೋಡಿದ್ದೀವಿ, ಚೆನ್ನಾಗಿ ಬರ್ತಿದೆ. ಸೊ ಗಿಡಗಳ ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮೂಡ್ತಿದ್ವಿ, ಎಲ್ಲರಲ್ಲೂ ಅರಿವು ಮೂಡಬೇಕು ಅಂತೇಳಿ ನಾವು ಲೇಔಟಲ್ಲಿ ಈ ಥರ ಮಾಡ್ತೀವಿ. ಇವತ್ತೇನೇನು ಗಿಡ ಹಾಕಿದ್ದೀರಿ ಮೇಡಮ್? ಇವತ್ತು ನೇರಳೆ, ಬೇವು, ನೇರಳೆ ಗಿಡ ಒಂದು, ಬೇವಿಂದೊಂದು, ಸಪೋಟ ಒಂದು ಹಾಕಿದ್ದೀವಿ. ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷೆ ಪ್ರೇಮಾ ಕುಮಾರಿ, ಕಾರ್ಯದರ್ಶಿ ಪದ್ಮಾವತಿ, ಸದಸ್ಯರಾದ ಮಂಜುಳಾ, ಶ್ರೀದೇವಿ, ಶೈಲಜಾ ಮತ್ತಿತರರು ಇದ್ದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ಧ ಪೋಸ್ಟರ್ ಹಾಕಲು ಕಾರಣರಾದವರನ್ನು ಪೊಲೀಸರು ಪತ್ತೆ ಹಚ್ಚಿ ರೌಡಿಶೀಟರ್ ಕೇಸ್ ಹಾಕಬೇಕೆಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ಧ ಪೋಸ್ಟರ್ ಹಾಕಲು ಕಾರಣಕರ್ತರಾದವರನ್ನು ಶೀಘ್ರದಲ್ಲಿ ಬಂಧಿಸಿ ಅವರ ವಿರುದ್ಧ ರೌಡಿಶೀಟರ್ ಕೇಸ್ ಹಾಕಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಜಾತ ಒತ್ತಾಯಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಅವಹೇಳನ ಮಾಡಿದ್ದನ್ನು ಖಂಡಿಸಿ ಇದಕ್ಕೆ ಕಾರಣಕರ್ತರಾದವರನ್ನು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು. ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಸುಜಾತ ಒತ್ತಾಯಿಸಿದರು. ಕಾಂಗ್ರೆಸ್ ಕಚೇರಿ ಮುಂದೆ ಮತ್ತು ಕೆಲವು ಪ್ರಮುಖ ಬೀದಿಗಳಲ್ಲಿ ಪರಮೇಶ್ವರ್ ಬಚಾವೋ ಕಾಂಗ್ರೆಸ್ ಬಚಾವೋ ಎಂತಕ್ಕಂಥ ಭಿತ್ತಿಪತ್ರವನ್ನು ಅಂಟಿಸಲಾಗಿತ್ತು. ಇದನ್ನು ನಾವು ಪ್ರಾಥಮಿಕ ವಿಚಾರಣೆಗಾಗಿ ಪೊಲೀಸ್ ಇಂಟಿಮೇಷನ್ ಕೂಡ ನಾವು ಕೇಳಿದ್ವಿ. ಅದು ಸರಿಯಾದ ಒಂದು ವಿಶ್ಲೇಷಣೆ, ಅದು ಸರಿಯಾದ ಒಂದು ಸಮರ್ಪಕವಾದ ರಿಸಲ್ಟ್ ನಮಗೆ ಸಿಗ್ತಾ ಇಲ್ಲ ಈ ವಿಚಾರದಲ್ಲಿ. ಇದನ್ನು ಯಾರೇ ಆಗಲಿ, ರಾಜ್ಯದ ಉಪಮುಖ್ಯಮಂತ್ರಿ
ಕಾಂಗ್ರೆಸ್ನ ಧುರೀಣರು ಜಿಲ್ಲೆಯ ದಲಿತ ಮುಖಂಡರಾದಂಥ ಪರಮೇಶ್ವರ್ ಇವರನ್ನ ಅವಹೇಳನ ಮಾಡಿರುವಂಥ ರೀತಿ ಇದು. ಇದನ್ನ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಖಂಡಿಸ್ತದೆ ಮತ್ತು ಇದಕ್ಕೆ ಕಾರಣರಾದಂಥವ್ರನ್ನ ಬಂಧಿಸಿ ಅವರನ್ನ ಯಾರೇ ಆಗಿರಲಿ ಅವರು ಅವ್ರನ್ನ ರೌಡಿ ಶೀಟರ್ ಮೂಲಕ ಅವ್ರ ಮೇಲೆ ಕೇಸ್ ಹಾಕಬೇಕು. ಕಾಂಗ್ರೆಸ್ ಮುಖಂಡರಾದ ನರಸಿಂಹಪ್ಪ, ನಿಂಗರಾಜು, ರೇವಣ್ಣ, ಸಿದ್ದಯ್ಯ, ಶಿವಾಜಿ, ಅತಿಕ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ರು. ತುಮಕೂರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 18 ಬೋಗುಗಳನ್ನು ರಕ್ಷಿಸುವ ಮೂಲಕ ಬಜರಂಗದಳ ಕಾರ್ಯಕರ್ತರು ಮಾನವೀಯತೆ ಮರೆತಿದ್ದಾರೆ. ಶೆಟ್ಟಿಹಳ್ಳಿ ಸರ್ಕಲ್ನಲ್ಲಿ ಕಳೆದ ರಾತ್ರಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ಗೋವುಗಳನ್ನು ರಕ್ಷಿಸಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ತುಮಕೂರಿನ ಬಜರಂಗ ದಳದ ಕಾರ್ಯಕರ್ತರು ಗೋವುಗಳನ್ನು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದು ಅದರಲ್ಲಿದ್ದ 18 ಗೋವುಗಳನ್ನು ರಕ್ಷಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಹಿಂದೂಗಳ ಪವಿತ್ರ ದೇವರೆಂದು ಪೂಜಿಸಲ್ಪಡುವ ಗೋವುಗಳ ಹತ್ಯೆ ಮಾಡುವುದನ್ನು ತಡೆಯಲು ಸರ್ಕಾರ ಅನೇಕ ಕಾನೂನುಗಳನ್ನು ರೂಪಿಸಿದೆ. ಆದರೆ ಕಾನೂನಿನ ಕಣ್ತಪ್ಪಿಸಿ ಗೋವುಗಳ ಅಕ್ರಮ ಸಾಗಾಣಿಕೆ ಹಿಂಸಾಚಾರಗಳು ಯಜ್ಞತೆ ನಡೆಯುತ್ತಿದ್ದು ಅಧಿಕಾರಿಗಳ ಗಮನಕ್ಕೂ ಬಂದರೂ ಕಣ್ಮುಚ್ಚಿ ಕುಳಿತಿರುವುದು ಶೋಚನೀಯ ಸಂಗತಿಯಾಗಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಾಹನ ಚಾಲಕರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ. ಲಾರಿಯಲ್ಲಿ ಮಚ್ಚು ಲಾಂಗು ತಲ್ವಾರ್ಗಳಿದ್ದು ಅವುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತುಮಕೂರು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಅಕ್ರಮ ಗೋ ಸಾಗಾಣಿಕೆ ಮತ್ತು ಹಿಂಸಾಚಾರ ಹೆಚ್ಚಾಗುತ್ತಿದೆ. ಇನ್ನು ಮುಂದಾದರೂ ಗೋ ಹತ್ಯೆ ತಡೆಯುವಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಎಂಬುದನ್ನು ಕಾದು ನೋಡಬೇಕಿದೆ. ಮಾತೆ ಮನ್ನಿಸು, ತಪ್ಪು ನಡೆದಿದೆ, ಸ್ವಾರ್ಥಿ ಮಾನವ ಕ್ರೂರಿಯಾಗಿ ನಿನ್ನ ಮೇಲೆ ದೌರ್ಜನ್ಯ ಎಸಗಿಹ. ಅವಧಿ ಮೀರಿದ ಮಕ್ಕಳ ಆಹಾರವನ್ನ ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ ಮಾಡಿದ್ದಕ್ಕೆ ಗ್ರಾಮಸ್ಥರು ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವಧಿ ಮೀರಿದ ಮಕ್ಕಳ ಆಹಾರವನ್ನ ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ ಮಾಡುತ್ತಿರುವುದಕ್ಕೆ ಪೋಷಕರು ತೀವ್ರ ಆಕ್ಷೇಪಿಸಿ ಕೇಂದ್ರದ ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಆಗ್ರಹಿಸುವ ಘಟನೆ ಹೊದ್ರದುರ್ಗ ಹೋಬಳಿಯ ಅಲ್ಕೆರೆ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹಲಕೆರೆ ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 9 ತಿಂಗಳಿನಿಂದ 3 ವರ್ಷದ ಮಕ್ಕಳಿಗೆ ಸಮಗ್ರ ಪೌಷ್ಟಿಕ ಆಹಾರ ಪೂರೈಕೆ ನೀಡಿದಲ್ಲಿ ರಾಜ್ಯ ಸರ್ಕಾರವು ಸಿರಿ ಎಂಬ ಸಿದ್ದ ಆಹಾರದ ಪೌಡರ್ ವಿತರಣೆ ಮಾಡಲಾಗುತ್ತಿದೆ. ಸದರಿ ಆಹಾರದ ಪ್ಯಾಕೆಟ್ನ ಗುಣಮಟ್ಟಕ್ಕೆ ಅನುಗುಣವಾಗಿ ಕಾಲಾವಕಾಶಗಳನ್ನು ನಿಗದಿ ಮಾಡಲಾಗಿದೆ. ಎಳೆಯ ವಯಸ್ಸಿನ ಮಕ್ಕಳು ಸಿದ್ದ ಆಹಾರ ಬಳಕೆ ಮಾಡುವ ಕಾರಣ ನಿಗದಿತ ದಿನಾಂಕದ ನಂತರ ಆಹಾರದ ಪೊಟ್ಟಣ ವಿತರಣೆ ಮಾಡದಂತೆ ಕ್ರಮವು ವಹಿಸಬೇಕಿದೆ. ಆದರೆ ಈ ಹೊಸಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ಫೆಬ್ರವರಿ 19ಕ್ಕೆ ಅವಧಿ ಮುಗಿದಿರುವ ಮಕ್ಕಳ ಆಹಾರ ಸಿರಿ ಪೊಟ್ಟಣವನ್ನು ನಂಜುಂಡಸ್ವಾಮಿ ಎಂಬುವರ ಮನೆಗೆ ವಿತರಣೆ ಮಾಡಲಾಗಿದೆ. ಆಹಾರ ಪೊಟ್ಟಣದ ದಿನಾಂಕ ಪರಿಶೀಲಿಸಿದ ನಂಜುಂಡಸ್ವಾಮಿ ಅವಧಿ ಪೂರ್ಣಗೊಂಡು 4 ತಿಂಗಳಾಗಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಅಂಗನವಾಡಿ ಕೇಂದ್ರದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹಲಕೆರೆ ಹೊಸಳ್ಳಿ ಕುಣಿಗಲ್ ತಾಲೂಕು ಬಾಗ್ರಾಮದಲ್ಲಿ ಚಿಕ್ಕ ಮಕ್ಕಳು ಒಂದು 6 ತಿಂಗಳಿಂದ 2.5 ವರ್ಷದ ಮಕ್ಕಳು 3 ವರ್ಷದ ಮಕ್ಕಳು ಏನು ಫುಡ್ ಕೊಡ್ತಾ ಇದ್ದಾರೆ ಅಂಗನವಾಡಿಯಲ್ಲಿ ಅಂಗನವಾಡಿ ಫುಡ್ ಆಫೀಸಿಂದ ಎಕ್ಸ್ಪೈರ್ಡ್ ಆಗಿ ಡೇಟ್ ಬಂದಿದೆ. ಅದು ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಪ್ಯಾಕೆಟ್ ಕರೆಕ್ಟ್ ಆಗಿದೆ, ಬಟ್ ಅದರಂಗೆ ಎಕ್ಸ್ಪೈರ್ ಆಗಿರೋದು 3 ಪ್ಯಾಕೆಟ್ ಸಿಕ್ಕಿದೆ. 3 ಪ್ಯಾಕೆಟ್ ಅಲ್ಲಿ ಒಂದು 30ನೇ ತಾರೀಕು 4ನೇ ತಿಂಗಳಲ್ಲಿ ಎಕ್ಸ್ಪೈರ್ಡ್ ಆಗಿದೆ, ಒಂದು 33ರಲ್ಲಿ ಎಕ್ಸ್ಪೈರ್ಡ್ ಆಗಿದೆ. ಅದು ಎಲ್ಲ ಸ್ಕ್ಯಾಚ್ ಮಾಡಿದ್ದಾರೆ. ಇನ್ನೊಂದ್ರೆ ಸೀರ್ ಕಾಣಲ್ಲ ಇತರ ಪಡೆದ ಇನ್ನು 4 ಪ್ಯಾಕೆಟ್ ಕರೆಕ್ಟ್ ಆಯ್ತು. 3 ತಿಂಗಳು ಎಕ್ಸ್ಪೈರ್ಡ್ ಆಗ್ತದೆ. ಇದನ್ನು ಯಾವ ಮಕ್ಕಳಿಗೆ ಉಪಯೋಗಿಸ್ತಾರೆ? ಇದು 6 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ. ಸಪೋಸ್ ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳ ಮೇಲೆ ಏನಾಗುತ್ತೆ? ಅವು ಮಕ್ಕಳು ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದು ಪಾಯ್ಸನ್ ತರ ಇದು, ಎಕ್ಸ್ಪೈರ್ಡ್ ಆಗಿರೋದು. ಈಗ ನಾವು ತಿಂದ್ರೆ ತಡ್ಕೊಳಕ್ಕಾಗಲ್ಲ. ಎಳೆ ಮಕ್ಕಳು ಅವ್ರಿಗೆ ಇನ್ನೂ ಬಾಯಿ ಬಂದು ಮಾತಾಡಕ್ ಬರಲ್ಲ ಅಂತವ್ರಿಗೆ ನಾವು ಹಾಕ್ಬಿಟ್ರೆ ದೊಡ್ಡ ಪರಿಣಾಮ ಅನಾಹುತನೇ ಆಗುತ್ತಿದ್ದು. ಇದು ಮಾಡೋಕ್ಕೆ ದಯಮಾಡಿ ಇವರು ಫುಡ್ ಇನ್ಸ್ಪೆಕ್ಟರ್ ಆಗಿರಲಿ ಅಥವಾ ಇನ್ನೊಬ್ಬರಾಗಿರಲಿ, ಯಾರಿದ್ದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಕ್ರಮ ಜರುಗಿಸಬೇಕು. ತಮ್ಮ ಹೆಸರನ್ನು ಬಂದೆ ರತ್ನಮ್ಮ ಅವರೇ. ಈಗ ಎಕ್ಸ್ಪೈರಿ ಆಗಿದ್ದ ಫುಡ್ ಚಿಕ್ಕ ಮಕ್ಕಳದ್ದು ನೀವು ಇಟ್ಕೋಬಹುದಾ? ಅದನ್ನು ಇಲ್ಲ ಸರ್, ಇಟ್ಕೊಳಂಗಿಲ್ಲ, ಇಟ್ಕೊಂಡಿರ್ಲಿಲ್ಲ. 2 ಪ್ಯಾಕೆಟ್ ನಮ್ಗೆ ರಜಾ ಬಂದಿರೋದ್ರಿಂದ 2 ಪ್ಯಾಕೆಟ್ ಉಳಿಕೆ ಉಳ್ಕೊಂಡಿತ್ತು. ನಾನು ಅದನ್ನ ಹೇಳೋಣ ಅನ್ಕೊಂಡು ಇಟ್ಟಿದೆ. ಅದು ನಮ್ ಸಹಾಯಕ್ಕೆ ಗೊತ್ತಿಲ್ಲ. ತಾವು ಬದಲಿ ಮಾಡ್ಕೊಡ್ತೀರಾ ಅದನ್ನ ಸರ್? ಆ ಫುಡ್ನ ಬದಲಿ ಮಾಡ್ಕೊಡ್ತೀರಾ? ಹೇಳ್ತೀನಿ ಸರ್ ಆಫೀಸ್ಗೆ. ಅದು ಹೇಳ್ಬಿಟ್ಟು ಈ ತರ ಆಗಿತ್ತು ಮೇಡಮ್ ಅಂತ ಹೇಳಿ ನಾವು ಅದನ್ನ ಇದ್ ಮಾಡಿದೀವಿ ಅಂತ ಹೇಳ್ತಿದ್ದೆ. ಅದ್ ನಮ್ ಸಹಾಯಕ್ಕೆ ಗೊತ್ತಿಲ್ಲದಲ್ಲ 2 ಪ್ಯಾಕೆಟ್ ಮಾತ್ರ ಕೊಟ್ಬಿಟ್ಟಿದ್ದಾರೆ ಸರ್. ಬೇರೆ ಯಾರಿಗೂ ವಿತರಣೆ ಮಾಡಿಲ್ಲ.
ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಗೋವುಗಳ ನಾಟಿಪಟೂರಿನಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಪತ್ತೆ ಹಚ್ಚಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಕಸಾಯಿ ಖಾನೆಗೆ ಸಾಗಿಸಲು ಹೊಸದುರ್ಗ ತಾಲೂಕು ಶ್ರೀರಾಮ್ಪುರ ದಾನಕಳ ಸಂತೆಯಿಂದ ಕಸಾಯಿ ಖಾನೆಗೆ ತರುತ್ತಿದ್ದ ಗೋವುಗಳನ್ನು ರಕ್ಷಣೆ ಮಾಡಿದ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಟಿಬಟೂರು ನಗರ ಪೊಲೀಸ್ ಠಾಣಾ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಶ್ರೀರಾಮ್ಪುರ ಸಂತೆಯಿಂದ ಹಸು ಹಾಗೂ ಕರುಗಳನ್ನು ಖರೀದಿ ಮಾಡಿ ಟಿಬಟೂರು ಹುಳಿಯಾರು ರಸ್ತೆ ಮೂಲಕ ತರಲಾಗುತ್ತಿತ್ತು. ಟಾಟಾ ಎಸಿಯಲ್ಲಿ ದಾನಕಳ ಚಿರಾಟ ಕೇಳಿ ಟಿಬಟೂರು ನಗರದ ವಲಯದಿಂದ ಗೋವುಗಳನ್ನು ಸಾಗಿಸುತ್ತಿದ್ದ ಟಾಟಾ ಎಸಿ ಗಾಡಿಯನ್ನು ಕಾರ್ಯಕರ್ತರು ಹಿಂಬಾಲಿಸಿದ್ದಾರೆ. ಗೋವುಗಳು ತುಂಬಿದ ಟಾಟಾ ಎಸಿ ಕೂಡಿ ಸರ್ಕಲ್ ಬಳಿ ಬರುತ್ತಿದ್ದಂತೆಯೇ ವಾಹನ ತಡೆದು ಪರಿಶೀಲಿಸಿದಾಗ ಟಾಟಾ ಎಸಿಯಲ್ಲಿ 9 ಗೋವುಗಳು 4 ಕರುಗಳನ್ನು ತುಂಬಿಕೊಂಡು ಗಾಂಧಿನಗರದ ಕಸಾಯಿ ಖಾನೆಗೆ ಸಾಗಿಸಲಾಗುತ್ತಿತ್ತು. ಹಿಂಗೆ ರಸ್ತೆಯಲ್ಲಿ ಹೋಗುವಾಗ ಅನುಮಾನಸ್ಪದವಾಗಿ ಗಾಡಿ ಕಣ್ಣೆದುರುಗಡೆ ಬಂತು. ಒಂದು ಲೈಲ್ಯಾಂಡು, ಅದು ಅಶೋಕ ಲೈಲ್ಯಾಂಡ್ ಅಂದರೆ ಸಣ್ಣ ಗಾಡಿ. ಅದರೊಳಗೆ ಕಾನೂನು ಪ್ರಕಾರವಾಗಿ ಒಂದು 3-4 ಜನಗಳು ಹಾಕ್ಬೋದು ಅನ್ಸು, ಮೂರು ಜನಗಳು ಹಾಕ್ಬೋದು ಅನಿಸುತ್ತೆ. ಸುಮಾರು 11 ಗೋವುಗಳಿದ್ವು, 11 ಗೋವುಗಳಿದ್ವು. ಅದರಲ್ಲಿ ಕರುಗಳು ಸ್ವಲ್ಪ ಕರುಗಳು ಒಂದು 4 ಕರುಗಳಿದ್ವು. ಇನ್ನು ದೊಡ್ಡ ಒಂದು 7 ಹಸುಗಳು, ಹಸು ಹಣ ಒಂದು 7 ಕರು 4. ಅದರಲ್ಲಿ 2 ಸಾಯೋ ಸ್ಥಿತಿಯಲ್ಲಿದೆ. ಆ ರೀತಿ ಗೋವುಗಳನ್ನು ತುಂಬಿಕೊಂಡು ಅಕ್ರಮವಾಗಿ ಹಾಡಗಲಲ್ಲಿ ತಿಪ್ಟೂರು ನಗರದಲ್ಲಿ ಗಾಂಧಿನಗರ ಅಂತೇಳಿ ಒಂದು ಮುಸಲ್ಮಾನರದ್ದು ಏನು ಮೇಜರ್ ಇರುವಂಥ ಒಂದು ಏರಿಯಾ ಇದೆ, ಅಲ್ಲಿ ಮುಸ್ಲಿಮ್ಸ್ ಅವನ ಹೆಸರೇನು ಫಯಾಜ್ ಅಂತೇಳಿ ದನ ಕಡಿಯೋನವನು, ಅಕ್ರಮ ಗೋಸಕಟ ಮಾಡ್ಸರ ಅವನೇನೆ ಹೆಚ್ಚಾಗಿ ಫಯಾಜ್ ಅನ್ನೋನ ಬಳಿಗೆ ಅವನು ಹೋಗ್ತಾ ಇತ್ತು. ಅದನ್ನು ಅವನ್ನ 10 ಸರಿ ಕೇಳಿದ್ದೀವಿ, ಸತ್ಯ ಹೇಳ್ತಾ ಇರಲಿಲ್ಲ. ಉಳಿಯಾರು ಮತ್ಕಟ್ಟ ಆಲ್ಗುಕ್ಕೆ ಅಂತ ಸುಳ್ಳು ಹೇಳ್ತಾ ಇದ್ದ. ಗೌರಿರಂಗನಾಥ ಸ್ವಾಮಿ ಬೆಟ್ಟದ ಸಂತೆಯಿಂದ ತಿಪ್ಟೂರು ಗಾಂಧಿನಗರಕ್ಕೆ ತೊಗೊಂಡು ಬರ್ತಾ ಇದ್ರಂತೆ ಕಡಿಯೋದಕ್ಕೆ. ಅವನೇ ಒಪ್ಕೊಂಡಿದ್ದಾನೆ, ಡ್ರೈವರ್ ಚೇತನ್ ಅಂತೇಳಿ ಒಂದು ಇಲ್ಲೇ ಇದ್ದಾರೆ. ಅವನೀಗ ಈ ಗೋವುಗಳನ್ನು ಮತ್ತು ಡ್ರೈವರ್ನ ಗಾಡಿಯನ್ನು ತಿಪ್ಟೂರು ನಗರದ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೀವಿ. ಇದ್ರ ಮುಂದೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ದಾಖಲೆ ಮಾಡಬೇಕು ಕೇಸ್ಗಳನ್ನು ಅವ್ರು ದಾಖಲಿಸ್ತಾರೆ. ಗೋವುಗಳನ್ನು ಸಾಗಿಸುತ್ತಿದ್ದ ಟಾಟಾ ಎಸಿ ಚಾಲಕ ಚೇತನ್ ಟಾಟಾ ಎಸಿಯಲ್ಲಿದ್ದ ದಳ್ಳಾಳಿಯನ್ನ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.